ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸಮರ್ಥನ ಕ್ಷೇತ್ರದಿಂದ ಇವತ್ತು ನಡೀತಕ್ಕಂಥ ಉದ್ಯೋಗ ಮೇಳ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಥಮ ಏನಲ್ಲ. ಇವತ್ತು ಭಾರತ ದೇಶದಲ್ಲಿ ಸುಮಾರಾಗಿ 38 ಉದ್ಯೋಗ ಮೇಳಗಳನ್ನು ಮಾಡಿದ್ದಾರೆ. 38 ಉದ್ಯೋಗ ಮೇಳಗಳಲ್ಲಿ ಬಾಂಬೆ, ಪುಣೆ, ಚೆನ್ನೈ, ಮೈಸೂರು अदे रीत बूर कमारे मूवते उद्योग मेड़ा सुमारे मूवते उद्योग मेड़ी हर ईद सवि मंदी विकलचेतन के उद्योग केस मंतेश उद्योग पुरुष लक्षण मत ना मुझे हेल्ता उद्योग बे पुरुषरिगिंत स्त्रीयरिगे कल पड़ोदे आसक्ति जास्ति इदे. विकलचेतनरु स्वावलंबिगळागि सरकार के टैक्स कट्टुवंतागबेकु समर्थन संस्थे मुख्य गुरी. साहेबरिगे प्राइम मिनिस्टर वीडियो कॉन्फरेंस इरोदरिंद ನಾವು ಆದಷ್ಟು ಬೇಗ ಬೇಗ ಕಾರ್ಯಕ್ರಮದಲ್ಲಿ ಕಳಿಸಿ ಯಾಕಂದ್ರೆ ಅವರ ಒಂದು ಆಶೀರ್ವಾದ ನಾವು ಕೇಳಬೇಕು. ಸಮರ್ಥನ ಸಂಸ್ಥೆ 25 ವರ್ಷಗಳಿಂದ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಅದರ ಬಗ್ಗೆ ಬಗ್ಗೆ ಗೊತ್ತಿದೆ, ಯಾಕಂದ್ರೆ ಅವರೆಲ್ಲ ಇದಕ್ಕೆ ಕೈ ಜೋಡಿಸಿ ಸಂಸ್ಥೆ ಬೆಳವಣಿಗೆಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಿರತಕ್ಕಂಥದ್ದು ಬಹಳ ಒಂದು ಪ್ರಶಂಸಾರ್ಹ. ಅದರಲ್ಲೂ ಮುಖ್ಯವಾಗಿ ಶ್ರೀರಾಮ ಸರ್ ಸಮರ್ಥನ ಬಗ್ಗೆ ಒಂದು ವಿಶೇಷವಾದ ಒಂದು ಪ್ರೀತಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಕಡೆಯೆಲ್ಲ ಬಂದು ನಮಗೆ ಪ್ರೋತ್ಸಾಹ ನೀಡ್ತಾ ನಮಗೆ ಹುರಿದುಂಬಿಸಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ನಮ್ಮ ಹೆಸರು ಮೌನೇಶ್ ಅಂತ. ಬಳ್ಳಾರಿ ಸಮರ್ಥನ ಮಂಗವಿಕಲ ಸಂಸ್ಥೆಯ ಬ್ರಾಂಚ್ ಮ್ಯಾನೇಜರ್ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕೋವಿಡ್ ಸಾಂಕ್ರಾಮಿಕ ಮತ್ತು ಸಮರ್ಥನ ಮಂಗವಿಕಲ ಸಂಸ್ಥೆ 25 ವರ್ಷದ ಸಲುವಾಗಿ ನಾವು ಭಾರತ ದೇಶಾದ್ಯಂತ ಬಾರ್ಕ್ಲೇಸ್ ಬ್ಯಾಂಕ್ನ ಸಹಾಯದೊಂದಿಗೆ 48 ಜಾಫೇರ್ಗಳನ್ನು ಹಮ್ಮಿಕೊಂಡಿದ್ದೀವಿ. ಆಗಲೇ ಈಗಾಗಲೇ 38 ಜಾಫೇರ್ಗಳಾಗಿದ್ದು 20,000ಕ್ಕೂ ಹೆಚ್ಚು ಅಂಗವಿಕಲರು ಭಾಗವಹಿಸಿದ್ದು 5,000ರಿಂದ 6,000ಗೂ ಉದ್ಯೋಗಗಳನ್ನು ನಾವು ಕೊಡಿಸಿದ್ದೀವಿ. ಅದೇ ರೀತಿ ಬಳ್ಳಾರಿ, ಬೆಂಗಳೂರು, ಮೈಸೂರು, ದಾವಣಗೆರೆ, ಚೆನ್ನೈ, ಗುಂಟೂರು, ವಿಜಯವಾಡ, ಬೆಂಗಳೂರು, ದೇಶಾದ್ಯಂತ ದೆಲ್ಲಿ, ಮುಂಬೈ ಕೂಡ ನಾವು ಈ ಒಂದು ಉದ್ಯೋಗಗಳನ್ನು ಮಾಡಿದ್ದೇವೆ. ಇವತ್ತು ಬಳ್ಳಾರಿಯಲ್ಲಿ ಎರಡನೇದಾಗಿ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 340 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅದರಲ್ಲಿ 135 ವಿದ್ಯಾರ್ಥಿಗಳು ಶಾರ್ಟ್ಲಿಸ್ಟ್ ಆಗಿ ಮತ್ತು ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ಉದ್ಯೋಗ ಮೇಳದ ಮುಖ್ಯ ಉದ್ದೇಶ ಏನಂದರೆ ಈ ಕೊರೋನಾ ಸಾಂಕ್ರಾಮಿಕದಿಂದ ಅನೇಕ ವಿದ್ಯಾವಂತ ಯುವ ಅಂಗವಿಕಲರು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಅವರು ಕೂಡ ದೇಶಕ್ಕೆ ಟ್ಯಾಕ್ಸ್ ಪೇಯರ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೀವಿ. ಅದೇ ರೀತಿ ಬಳ್ಳಾರಿಯಲ್ಲಿ ಎರಡನೇದಾಗಿ ಮಾಡಿದ್ದೀವಿ. ಒಂದನೇದು ಕೂಡ ಭಾಳ ಯಶಸ್ವಿಯಿಂದ ನಡೆಸಿದ್ವಿ, ಎರಡನೇದು ಕೂಡ ಅಷ್ಟೇ. ಸುತ್ತಮುತ್ತಲು ಅಂದರೆ ಹೈದರಾಬಾದ್, ಕರ್ನಾಟಕ ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತೇಳಿ ನಮ್ಮ ಸಮರ್ಥನ ಸಂಸ್ಥೆ ಮುಖಾಂತರ ಈ ಒಂದು ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಉದ್ಯೋಗ ಮೇಳದಲ್ಲಿ ಯಾವ ಕಂಪನಿಗಳು ಭಾಗವಹಿಸುತ್ತವೆ? ಈ ಪ್ರಮುಖವಾಗಿ ಈಗ ಹೆಚ್ಚಿನದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯೋಗಾಕಾಂಕ್ಷಿಗಳು ತಮ್ಮ ಗ್ರಾಮೀಣ ಭಾಗದ ಸುತ್ತಮುತ್ತಲೇ ಕೇಳ್ತಿದ್ದಾರೆ. ಹಾಗಾಗಿ ಲೋಕಲ್ಲೇ ನಾವು ಹೆಚ್ಚಿನ ಒಂದು ವಿಶಾಲ್ ಮೆಗಾಮಾರ್ಟ್ ಆಗಿರ್ಬೋದು ಮತ್ತು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅತಿ ಅನೇಕ ಲೋಕಲ್ ಕಂಪ್ನಿಗಳನ್ನು ನಾವು ಮಾಡಿದ್ದೀವಿ. ಇವತ್ತು 23ಕ್ಕೂ ಹೆಚ್ಚು ಕಂಪ್ನಿಗಳು ಬಂದಿದ್ದವು.
ಅಂದ್ರೆ ಈ ಕೊರೋನಾ ಸಾಂಕ್ರಾಮಿಕದಿಂದ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ ಅಲ್ಲ ಹಾಗಾಗಿ ನಾವು ಬಿಪಿಓ ಮತ್ತು ಕಾಲ್ ಸೆಂಟರ್ ಮುಖಾಂತರ ವರ್ಕ್ ಫ್ರಮ್ ಹೋಮ್ ಕೂಡ ನಾವು ಕೊಡಿಸಿದ್ದೀವಿ ಕೋವಿಡ್ ಸಮಯದಲ್ಲೂ ಕೂಡ ಸುಮಾರು ನಮ್ಮ ಸುಮಾರು ಅನೇಕ ಅಂಗವಿಕಲ ಮಕ್ಕಳು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿದ್ದಾರೆ ಸಮರ್ಥನ ಸಂಸ್ಥೆ ಭಾಗವಾಗಿ ಇರೋ ಅಂಗವಿಕಲರಿಗೆ ಮಾತ್ರ ಉದ್ಯೋಗ ಕೊಡಿಸ್ರಾ ಅದು ಜನರಲ್ಲಿ ಈ ವೇಳೆಯಲ್ಲಿ ನಾವು ಸಮರ್ಥನ ಅಂತ ನೋಡ್ತಲ್ಲ ಎಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗದಗಳು ಮತ್ತು ದೇಶಾದ್ಯಂತ ಎಲ್ಲ ಅಂಗವಿಕಲರಿಗೂ ಕೂಡ ನಾವು 18 ರಿಂದ 30 ವರ್ಷಗಳ ಯಾರಿದ್ದಾರೆ ವಿದ್ಯಾವಂತ SSLC ಇಂದ ಮತ್ತು ಮಾಸ್ಟರ್ ಡಿಗ್ರಿ ಅವರು ಮಾಡಿದಂತವರಿಗೆ ಕೊಡಿಸ್ತಾ ಇದ್ದೀವಿ ಅಂಗವಿಕಲರು ಯಾರಾದರೂ ಸಂಪರ್ಕ ಮಾಡಿದ್ರೆ ಉದ್ಯೋಗ ಕೊಡಿಸುವಂತ ಹಾಂ ನಾವು 100% ನಾವು ಅಂಗವಿಕಲ ಸಂಪರ್ಕ ಮಾಡಿದ್ರೆ ವಿದ್ಯಾಭ್ಯಾಸ ಅವರ ಮಿನಿಮಮ್ ಮೂಲವಾಗಿ ಅವರು SSLC ಅನ್ನು ಹೊಂದಿದ್ರೆ ನಾವು ಖಂಡಿತವಾಗಿ ಕೊಡಿಸ್ತೀವಿ ಇಲ್ಲಾಂದ್ರೆ ನಮ್ಮ ತರಬೇತಿ ಸಂಸ್ಥೆಗಳದು ಅದರ ಮುಖಾಂತರ ಅವ್ರಿಗೆ ಯಾವ ರೀತಿಯಾದಂಥ ತರಬೇತಿ ಬೇಕೋ ಅದನ್ನು ಕೊಡಿಸಿ ಅವ್ರ ಕಾಲ್ ಮೇಲೆ ನಿಲ್ಲೋ ಥರ ಮಾಡ್ತೀವಿ ಸರ್ ನಮ್ಮ ಸಂಸ್ಥೆಯ ಅಡ್ರೆಸ್ ಮತ್ತು ಫೋನ್ ನಂಬರ್ ನಮ್ಮ ಸಂಸ್ಥೆ ಸಮರ್ಥನ ಅಂಗವಿಕಲ ಸಂಸ್ಥೆ ಬಳ್ಳಾರಿ ಮಧ್ಯಕೆರೆ ವಿಮಯ ಶಾಲೆ ಪಕ್ಕ ಮೋಕಾ ರಸ್ತೆ ಫೋನ್ ನಂಬರ್ 9900292125 ಥ್ಯಾಂಕ್ ಯು ಸರ್ ಭೀಮರೆಡ್ಡಿ ಅಂತ ಏನು ಓದ್ಕೊಂಡಿದ್ರ ಡಿಗ್ರಿ ಬಿಎ ಓದ್ಕೊಂಡಿದ್ರ ಹಾಂ ಸರ್ ಓಕೆ ನಾವು ಅಂಗವಿಕಲರ ಹೌದು ಸರ್ ಎಸ್ ಓಕೆ ಹುಟ್ಟತಾನಾ ಇಲ್ಲ ಸರ್ ಭಯ ಬರುತ್ತೆ ಓಕೆ ಏನು ಹೇಳ್ತೀರಾ ಇವತ್ತಿನ ಸಮರ್ಥನ ಸಂಸ್ಥೆ ಜಾಬ್ ಮೇಲೆ ಏರ್ಪಡಿಸಿದ ಇವತ್ತಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಂಗವಿಕಲರಿಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಸಮಯದಲ್ಲಿ ಸಮರ್ಥನ ಉದ್ಯೋಗ ಮೇಳ ಮಾಡಿ ಉದ್ಯೋಗ ಕೊಡಿಸ್ತಾ ಇರೋದು ಒಂದು ಗ್ರೇಟ್ ವಿಚಾರ ಅಂಥದ್ರಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಯಾಕಂದರೆ ನನಗೂ ಉದ್ಯೋಗ ಇದ್ದಿಲ್ಲ ಅಂಥ ಟೈಮಲ್ಲಿ ಸಮರ್ಥನ ಜಾಬ್ ಫೇರ್ ಮಾಡ್ತಾ ಇದೆ ಅಂತ ತಿಳ್ಕೊಂಡು ನಾನು ಇಲ್ಲಿ ಬಂದೆ ಆ ಟೈಮಲ್ಲಿ ನನಗೆ ಜಾಬ್ ಸಿಕ್ತು ಈಗ ನನ್ನ ಲೈಫ್ ಸೆಟ್ಲ್ ಆಗಿದೆ ಈಗ ನಾನು ಇನ್ಫೋಸಿಸ್ ಸೆಲೆಕ್ಟ್ ಆಗಿದೆ ಅದನ್ನು ಬಿಟ್ಟು ಮತ್ತೆ ನಾನು ಸಮರ್ಥನ ಮೇಲೆ ಜಾಯ್ನ್ ಆಗಿದ್ದೀನಿ ಈಗ ನಾನು ಸಮರ್ಥನ ಮೇಲೆ ಟ್ರೈನರ್ ಆಗಿ ಸಿಕ್ಕಿದೆ ಮತ್ತೆ ಟ್ರೈನರ್ 10,000 ಇದೆ ಹಾಂ ಸಫಿಷಿಯಂಟ್ ಓಕೆ ಅಂದ್ರೆ ಈ ಜಾಬ್ ಮೇಡದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಬಂದಿದೆ ಅವೆಲ್ಲ ನಿಮ್ಗೆ ಸೂಟ್ ಆಗುತ್ತಾ ಅಥವಾ ಕಷ್ಟ ಆಗ್ತದೆ ಇಲ್ಲ ಸರ್ ಎಲ್ಲ ಸೂಟ್ ಆಗುತ್ತೆ ಇಲ್ಲ ಸರ್ ಎಲ್ಲ ಥರದ್ದು ಸೂಟ್ ಆಗುತ್ತೆ ನಮ್ಮ ಡಿಸೇಬಿಲಿಟಿ ನೋಡಿಕೊಂಡು ಅವರು ಕಂಪ್ನಿಯವ್ರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನಾವು ಅದ್ರ ಮೇಲೆ ಸೆಲೆಕ್ಟ್ ಆಗ್ತಾ ಇದ್ದೀವಿ ಇಲ್ಲ ಸರ್ ಇನ್ಫೋಸಿಸ್ ಸೆಲೆಕ್ಟ್ ಆಗಬೇಕಾಗಿತ್ತು ನಮ್ಮ ಹೆಲ್ತ್ ಇಶ್ಯೂಯಿಂದ ಬಿಟ್ಟಿವಿ ಈಗ ನಾವು ಸಮರ್ಥನ ಮೇಲೆ ಮಾಡ್ತಾ ಇದ್ದೀವಿ ಇಲ್ಲ ಸರ್ ನಾವು ಡಿಗ್ರಿ ನಮಗೆ ಯಾವುದೇ ಥರದ ಜಾಬ್ ಇದ್ದಿಲ್ಲ ಯಾಕಂದ್ರೆ ನಮ್ಮ ಅಂಗವಿಕಲತೆ ನೋಡ್ಕೊಂಡು ಯಾರು ಕೆಲಸ ಕೊಡ್ತಾ ಇದ್ದಿಲ್ಲ ಅಂತ ಸಮಯದಲ್ಲಿ ನಿಮ್ಗೆ ಸಮರ್ಥನ ಕೆಲಸ ಹಾಂ ಸರ್ ನಮಗೆ ಸಂಸ್ಥೆ ಮುಂಚೆನೆ ಟ್ರೈನಿಂಗ್ ಇತ್ತು ಗೊತ್ತಿತ್ತು ಸಂಸ್ಥೆ ಇದೆ ಅಂತ ಆದ್ರೆ ನನಗೆ ಕೆಲಸ ಇದ್ದಿಲ್ಲ ಇಂಥ ಟೈಮಲ್ಲಿ ಸಮರ್ಥನ ಕೆಲಸ ಕೊಟ್ಟೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ